ಶುಭೋದಯ ವೀಕ್ಷಕರೇ, ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲೀನಶ್ರೀ. ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಎಂದಿನಂತೆ ನಮ್ಮ ಜೊತೆ ಇದ್ದಾರೆ ಪಂಡಿತ್ ದಿನೇಶ್ ಗುರೂಜಿ ಅವರು. ಇವರು 20,000 ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಜ್ಯೋತಿಷವನ್ನ ಹೇಳಿಕೊಟ್ಟಿದ್ದಾರೆ. ಅದು ಕೂಡ ಕೇವಲ 15 ದಿನದಲ್ಲಿ ಇವರು ಜ್ಯೋತಿಷವನ್ನ ಕಲಿಸ್ಕೊಡ್ತಾ ಇದ್ದಾರೆ. ಕಳೆದ 8 ವರ್ಷದಿಂದ ಸತತವಾಗಿ ವಿಶ್ವದಾದ್ಯಂತ ಜ್ಯೋತಿಷವನ್ನ ಇವರು ಹೇಳಿಕೊಡ್ತಾ ಇದ್ದಾರೆ. ಬನ್ನಿ, ಇವರನ್ನ ಮೊದಲಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಕೋರೋಣ. ಗುರೂಜಿ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಅರಿಹಿ ಓಂ. ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ಗುರುಜಿ. ನಾವು ಕಳೆದ ಕೆಲವು ಸಂಚಿಕೆಗಳಿಂದ ರಾಶಿಗಳ ಬಗ್ಗೆ ಹೇಳ್ತಾ ಇದೀವಿ, ಪ್ರಮುಖವಾಗಿ ಅವರು ಯಾವ ರೀತಿಯ ದಾರವನ್ನ ಕಟ್ಟಬೇಕು ಅಂತ. ಇವತ್ತು ಸಿಂಹ ಹಾಗೆ ಕನ್ಯಾ ರಾಶಿ ಅವ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀರಾ. ಖಂಡಿತ, ಹೊಸ ವೀಕ್ಷಕರು ಪ್ರತಿ ದಿವಸ ನೋಡ್ತಾ ಇರ್ತಾರೆ ಇವತ್ತು ಹೊಸದಾಗಿ ನೋಡಿರ್ತಾರೆ ಯಾರು ಅಂತ. ಸೊ ತುಂಬ ಜನ ಒಂದು ವಸ್ತು ಅಂತ ಹೇಳಿದಾಗ ಅದು ನಮ್ಗೇನು ಮಾಡುತ್ತೆ ಅಂತ ಹೇಳ್ತೀವಿ. ಸೈನ್ಸಲ್ಲಿ ಲಿವಿಂಗ್ ಆ್ಯಂಡ್ ನಾನ್ ಲಿವಿಂಗ್ ಥಿಂಗ್ಸ್ ಅಂತ ಕರೀತಾರೆ, ಲಿವಿಂಗ್ ಆ್ಯಂಡ್ ನಾನ್ ಲಿವಿಂಗ್ ಥಿಂಗ್ಸ್. ಆ ರೀತಿ ನಾವು ಒಂದೇ ಒಂದು ನಿಮಗೆ ದಾರ ಕಟ್ಕೊಂಡ್ರೆ ನಮ್ಮ ಜೀವನ ಏನಾಗ್ಬಿಡುತ್ತೆ ಅಂತ ಒಂದು ಕ್ವಶನ್ ಕೇಳೋಕ್ಕೆ ನಾನೊಂದು ಕ್ವಶನ್ ಅವ್ರಿಗೆ ಕೇಳೋದೇನು ಅಂತಂದರೆ, ಕಲ್ಲನ್ನ ನೋಡ್ತೀವಿ, ಕಲ್ಲು ಏನು ಮಾಡುತ್ತೆ ಅಂತ ನಾವು ಹೇಳ್ತಾ ಇದ್ದೀವಿ. ಇನ್ನು ಸ್ವಲ್ಪ ದೊಡ್ಡದಾಗಿ ಹೋದರೆ ನಾವು ಒಂದು ಭೂಮಿ ಮೇಲೆ ನಿಂತಿದ್ದೀವಿ, ಅದು ಕಲ್ಲೇ. ಆ ಕಲ್ಲು ಸುತ್ತಾ ಇದೆಯಲ್ಲ ಹೇಗೆ? ಈ ಕಲ್ಲು ಏನು ಮಾಡುತ್ತಿದೋ, ಇದೇನಿಲ್ಲ, ಇದರಲ್ಲಿ ಏನಿದೆ ಅಂತ ಕೇಳ್ತಾರಲ್ಲ. ಸೊ ಅದೇ ಕಲ್ಲು ಪೂರ್ತಿ ನಾವು ತೊಗೊಂಡಾಗ, ಲಾರ್ಜರ್ ಪಿಕ್ಚರಲ್ಲಿ ತೊಗೊಂಡಾಗ ಭೂಮಿ ಕಾಣಿಸುತ್ತೆ, ಭೂಮಿ ಸುತ್ತುತ್ತಾ ಇದೆ. ಸೊ ಶಕ್ತಿ ಎಲ್ಲಿದೆ? ಸೊ ಅದನ್ನೇ ಐನ್ಸ್ಟೈನು ದೇರ್ ಇಸ್ ಎ ಮ್ಯಾಟರ್, ಮ್ಯಾಟರ್ ಹ್ಯಾಸ್ ಗಾಟ್ ಎನರ್ಜಿ ಅಂತ ಹೇಳಿರೋದು. ಮ್ಯಾಟರ್ ಕ್ಯಾನ್ ನೈದರ್ ಬಿ ಡೆಸ್ಟ್ರಾಯ್ಡ್ ನಾರ್ ಬಿ ಕ್ರಿಯೇಟೆಡ್ ಅಂತ ಹೇಳಿದ್ದಾರೆ. ಮ್ಯಾಟರ್ನ ಅದನ್ನು ಕ್ರಿಯೇಟ್ ಮಾಡೋಕ್ಕೂ ಕಷ್ಟ, ಡೆಸ್ಟ್ರಾಯ್ ಮಾಡೋಕ್ಕೂ ಕಷ್ಟ. ಇವತ್ತು ಕಲ್ಲನ್ನ ತೊಗೊಂಡು ಚೆನ್ನಾಗಿ ಪುಡಿ ಮಾಡಿದ್ರೆ ಅದು ಹೋಗ್ಬಿಡಲ್ಲ, ಪುಡಿ ಪುಡಿಯಾಗಿರುತ್ತೆ. ಅದು ಇನ್ನೂ ಫೈನ್ ಪುಡಿಯಾಗಿ ಡಸ್ಟ್ ಆದರೆ ಏರಲ್ಲಿರುತ್ತೆ. ಸೊ ಮ್ಯಾಟರ್ನ ಡೆಸ್ಟ್ರಾಯ್ ಮಾಡಿಲ್ಲ, ಇಟ್ ಈಸ್ ಇನ್ ದಿ ಏರ್. ಮತ್ತೆ ಅದು ಕನ್ಸಾಲಿಡೇಟೆಡ್ ಮಾಡಿಕೊಂಡ್ರೆ ಮತ್ತೆ ಕಲ್ಲೇ ಆಗುತ್ತೆ. ಸೊ ಆ ರೀತಿ ನಾವು ತೊಗೊಳ್ಬೇಕಾದ್ರೆ ನಮ್ಮ ಋಷಿಮುನಿಗಳು ಭಾಳ ಚೆನ್ನಾಗಿ ಕೆಲವು ಸಣ್ಣ ಸಣ್ಣ ಪರಿಹಾರಗಳು ಕೊಟ್ಟಿದ್ದಾರೆ, ಮಿರಾಕಲ್ಸ್ ಆಗುತ್ತೆ. ಈ ವಿಚಾರವಾದಿಗಳಿಗೆ ಒಂದು ದಾರ ಕಟ್ಕೊಂಡ್ರೆ ಏನಾಗ್ಬಿಡುತ್ತೆ ಅಂತಾರೆ, ಸುಮ್ಮನೆ ಒಂದು ದಾರ ಕಟ್ಕೊಂಡ್ರೆ ಏನು ಹಂಗಾಗ್ಬಿಡುತ್ತೆ ಅಂತ. ಆ ಥರದ್ದೇನಿಲ್ಲ. ಇವತ್ತು ತಲೆನೋವು ಅಥವಾ ಜ್ವರ ಬಂದರೆ ಒಂದು ಬಟ್ಟೆ ತೊಗೊಂಡು ತಣ್ಣೀರಲ್ಲದ್ದಿ ಹಣೆಗೆ ಹಾಕ್ತಾಯಿದ್ರು, ಜ್ವರ ಕಮ್ಮಿ ಆಗುತ್ತೆ, ಟೆಂಪ್ರೇಚರ್ ಕಮ್ಮಿ ಆಗುತ್ತೆ. ಅಂದರೆ ದೇರ್ ಇಸ್ ಎಕ್ಸ್ಚೇಂಜ್ ಆಫ್ ಹೀಟ್ ವಿತಿನ್ ದಿ ಬಾಡಿ ಆ್ಯಂಡ್ ದಿ ಅಟ್ಮಾಸ್ಫಿಯರ್. ಹಾಗೆ ಕಲರ್ ಥೆರಪಿ ನಮ್ಮ ಕೈಯಲ್ಲಿದ್ದಾಗ ಏನಾಗುತ್ತೆ, ಎಕ್ಸ್ಚೇಂಜ್ ಆಫ್ ಎನರ್ಜೀಸ್ ಆಗುತ್ತೆ. ಕಲರ್ ಎನರ್ಜೀಸ್ ಅದು ಸ್ಪೆಕ್ಟ್ರಮ್ ಬೇಸಿಸಲ್ಲಿ ಬರುತ್ತೆ. ಒಬ್ಬೊಬ್ಬ ಮನುಷ್ಯನು ಒಂದೊಂದು ಲಗ್ನದಲ್ಲಿ ರಾಶಿಯಲ್ಲಿ ಹುಟ್ಟಿದಾಗ ಅವನಿಗೆ ಕೆಲವೊಂದು ವೈಬ್ರೇಟ್ ಆಗುತ್ತೆ, ಕೆಲವೊಂದು ನಾನ್ ವೈಬ್ರೇಟ್ ಆಗುತ್ತೆ. ಸೊ ಅಂಥ ಒಂದು ವಿಚಾರದಲ್ಲಿ ಸಿಂಹ ಲಗ್ನ, ವಿಶೇಷವಾಗಿ ಸಿಂಹ ಲಗ್ನ ಅಥವಾ ಸಿಂಹ ರಾಶಿ ಅಂತ ತಗೋಬೋದು. ಲಗ್ನ ಗೊತ್ತಿಲ್ಲದಿರೋ ರಾಶಿ, ಲೈಟ್ ಗ್ರೀನ್ ಅವ್ರಿಗೆ ಚೆನ್ನಾಗಿ ವೈಬ್ರೇಟ್ ಆಗುತ್ತೆ. ಫಾರ್ ಏನಕ್ಕೆ, ಎಲ್ಲದಕ್ಕೂ ಅಲ್ಲ, ಜೀವನದ ಎಲ್ಲ ವಿಚಾರಕ್ಕೂ ಅಲ್ಲ, ಅವ್ರಿಗೆ ಹಣಕಾಸು ವಿಚಾರದಲ್ಲಿ ಸ್ವಲ್ಪ ಜಾಸ್ತಿ ಖರ್ಚಾಗ್ತಾ ಇದೆ. ಸ್ವಲ್ಪ ಫ್ಯಾಮಿಲಿಯಲ್ಲಿ ಕೌಟುಂಬಿಕವಾಗಿರ್ತಕ್ಕಂಥ ಒಂದು ಸಣ್ಣ ಪುಟ್ಟ ಕಿರಿಕಿರಿಗೆ ಒಂದು ಕಲರ್ ಥೆರಪಿ ಅಂತ ನಾವು ಕರಿತೀವಿ. ಸೊ ಇಲ್ಲಿ ಸಿಂಹ ಲಗ್ನ ಅಥವಾ ಸಿಂಹ ರಾಶಿಗೆ ಪ್ಯಾರೆಟ್ ಗ್ರೀನ್ ಅಂತಲೂ ನಾವು ತೊಗೊಳ್ಬೋದು. ಪ್ಯಾರೆಟ್ ಗ್ರೀನ್ನ ಬುಧವಾರದ ದಿವಸ ಬಲಗೈಗೆ ಸಾಧ್ಯವಾದಷ್ಟು ನೈಲಾನ್ ಥ್ರೆಡ್, ಈಗ ಥ್ರೆಡ್ಗಳಲ್ಲಿ ಕಲರ್ 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 ಸಿಗುತ್ತೆ, ಫ್ಯಾನ್ಸಿ ಸ್ಟೋರ್ಗೆ ಹೋದರೆ ಬೇಕಾದಷ್ಟು ಕಲರ್ ಕಲರ್ ಸಿಗುತ್ತೆ. ಅದರಲ್ಲಿ ಪ್ಯಾರೆಟ್ ಗ್ರೀನ್ನ ಬಲಗೈಗೆ ಬುಧವಾರ ದಿವಸ ಧರಿಸಿ ಎನಿ ಟೈಮ್ ತೊಗೊಳ್ಬೋದು. ಹಾಗೆ ಸ್ಪೆಕ್ಟ್ರಮ್ ಅಂತ ನಾವು ಕರೆದಾಗ ಕನ್ಯಾ ಲಗ್ನ ಅಥವಾ ಕನ್ಯಾ ರಾಶಿ ಅಂತ ತೊಗೊಳ್ಳೋಣ. ಈ ಕನ್ಯಾ ಲಗ್ನ ಅಥವಾ ಕನ್ಯಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಪಿಂಕ್ ಈಸ್ ವೆರಿ ಗುಡ್, ಪಿಂಕ್. ಸೊ ಅದು ನೈಲಾನ್ ಇದ್ದರೆ ಒಳ್ಳೆಯದು, ಕಾಟನ್ ಥ್ರೆಡ್ ಬೇಡ, ನೈಲಾನ್ ಥ್ರೆಡ್ಡಲ್ಲಿ ಶುಕ್ರವಾರ ದಿವಸ ಧರಿಸಿದರೆ ಡೆಫಿನೆಟ್ಲಿ ಅವ್ರಿಗೆ ಹೆಲ್ಪ್ ಆಗುತ್ತೆ. ಸೊ ಒಂದು ಲೈಫಲ್ಲಿ ಥಿಂಕ್ ಮಾಡ್ಕೊಳ್ಳಿ, ಪ್ರತಿಯೊಬ್ಬ ಮನುಷ್ಯನಿಗೂ ಈಗ ನಾವೆಲ್ಲ ಇಷ್ಟಪಡ್ತಾ ಇರೋದು ಒಂದು ಒಂದು ಇದನ್ನು ತೊಗೊಳ್ತೀವಿ, ನಮಗೊಂದು ಕಾರ್ ಇಷ್ಟ. ಕಾರ್ ಅನಿಮಲ್ ಅಲ್ಲ, ಅದೊಂದು ಮಷೀನು, ಇನ್ಅನಿಮೇಟ್. ಒಂದು ಮೊಬೈಲ್ ಇಷ್ಟ, ಅದು ಪ್ರಾಣಿ ಅಲ್ಲ, ಅದು ಇನ್ಅನಿಮೇಟ್. ಸೊ ಇನ್ಅನಿಮೇಟಲ್ಲೇ ನಾವು ಇಷ್ಟೊಂದು ವರ್ಕ್ ಮಾಡ್ತಾ ಇದ್ದೀವಿ. ಅದೇ ಥರ ಥ್ರೆಡ್ಡಲ್ಲೂ ಒಂದು ಎನರ್ಜಿ ಇರುತ್ತೆ, ಮ್ಯಾಟ್ರಲ್ಲೂ ಒಂದು ಎನರ್ಜಿ ಇರುತ್ತೆ. ಆ ಎನರ್ಜಿನ ನಾವು ಅರ್ಥ ಮಾಡ್ಕೋಬೇಕು. ಲೇಟೆಂಟ್ ಎನರ್ಜಿ, ಪೊಟೆನ್ಷಿಯಲ್ ಎನರ್ಜಿ ಅಂತ ಎರಡು ಇರುತ್ತೆ. ನಾವು ಹಾಕೊಳ್ಳೋ ದಾರ ಎಲ್ಲ
ಲೇಟೆಂಟ್ ಎನರ್ಜಿಲಿ ಇರುತ್ತೆ, ಹಾಕೊಂಡು ಹಾಕೊಂಡು ಅದನ್ನು ಪೊಟೆನ್ಷಿಯಲ್ ಎನರ್ಜಿ ಕನ್ವರ್ಟ್ ಮಾಡ್ಕೊಳ್ತೀವಿ ಹಾಗೆ. ಓಕೆ ಗುರುಜಿ, ಈಗ ಮುಂಬೈಯಿಂದ ಆಶಾ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ ಆಶಾ ಅವರೇ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು ಆಶಾ? ನನ್ನ ಬಗ್ಗೆನೇ ಕೇಳಬೇಕಿತ್ತು. ಓಕೆ, ನೀವು ಹುಟ್ಟಿದ ದಿನಾಂಕ ಹೇಳಿ. 13/7/1977. ಓಕೆ. ಬೆಳಿಗ್ಗೆ 7 ಗಂಟೆ. ಬೆಳಿಗ್ಗೆ 7 ಗಂಟೆ. ಬೆಳಿಗ್ಗೆ 7 ಗಂಟೆ. ಓಕೆ, ನೀವು ಹುಟ್ಟಿದ ಊರು? ಮಂಜೇಶ್ವರ ಅಂದ್ರೆ ಕೇರಳದಲ್ಲಿ ಬರ್ತದೆ ಅದು. ಆ ಓಕೆ, ಗುರುಜಿ ಇದ್ದಾರೆ, ಪ್ರಶ್ನೆ ಕೇಳಿ. ಏನಿದೆ? ಹಾ ನಮಸ್ಕಾರ. ಓಕೆ, ನಮಸ್ತೆ ಸರ್. ಓಕೆ, ಮಂಜೇಶ್ವರ ಅಂತ ಬಂದು ಬರುತ್ತೆ, ಕೇರಳದಲ್ಲಿ ಇದೆ ಮಂಜೇಶ್ವರ ರೈಲ್ವೆ ಸ್ಟೇಷನ್, ಉದಯವಾರ ಮಂಜೇಶ್ವರ ಇದೆ. ಹೌದು ಗುರುಜಿ, ಹೌದು. ನಾನು ನಿಮ್ಮದು ಐಸ್ ಟಿವಿ ಅಲ್ಲಿ ಪ್ರೋಗ್ರಾಮ್ ನೋಡ್ತಾ ಇದ್ದೇನೆ. ಹೌದಾ? ಇರಲಿ, ಇಲ್ಲಿ ವಿಸ್ತಾರದಲ್ಲಿ ನೋಡಿ ಪ್ರತಿ ದಿವಸ. ಸರ್, ನನಗೆ ಒಂದು ವಿಷಯ ಕೇಳಿತ್ತು ಅಂದ್ರೆ, ನಾವೀಗ ಮುಂಬೈಗೆ ಬಂದು ಆಯ್ತು, ಒಂದು 18 ವರ್ಷ ಆಯ್ತು, ಒಂದು ಸ್ವಂತ ಮನೆ ಆಗ್ಲಿಲ್ಲ ನನಗೆ. ಮುಂಬೈಯಲ್ಲಿ? ಹಾ, ಮುಂಬೈಯಲ್ಲಿ. ಮುಂಬೈಲಿ ಒಂದು ಸ್ವಂತ ಮನೆನಾ? ಓಕೆ. ಅಲ್ಲ ಅಲ್ಲ, ಸ್ವಂತ ಒಂದು ಬೇಕು ಅಂತ ಅಂದ್ರೆ, ನಾವು ನಿಮ್ಮ ಹೆಸರಲ್ಲಿ ಬೇಕಾ? ನಿಮ್ಮ ಹೆಸರಲ್ಲಿ ಇದೆಯಾ? ಬೇಕಾ? ನಮ್ಮ ಹೆಸರಲ್ಲಿ ಬೇಡ, ನಂದು ಮಿಸ್ಟರ್ ಇದ್ದು ಬೇಕು. ಅದು ಈಗ ಅದು ಗೊತ್ತಾಗುದಿಲ್ಲ ಇದರಲ್ಲಿ. ಇದರಲ್ಲಿ ಸ್ವಲ್ಪ ಕಷ್ಟ, ಯಾಕಂದ್ರೆ ಇದರಲ್ಲಿ ನಿಮ್ಮ ಹೆಸರು ಏನಾದ್ರು ಇನ್ಕ್ಲೂಡ್ ಇದ್ರೆ ನಾವು ತಗೊಳ್ತೀವಿ. ಈಗ ಬುಧ ಭುಕ್ತಿ ನಡೀತಾ ಇದೆ ನಿಮ್ಮಲ್ಲಿ. ಬುಧ ಆದ ನಂತರ ನಿಮಗೆ ಕೇತು ಕಾಂಬಿನೇಷನ್ ಅಲ್ಲಿ ತೋರಿಸ್ತಾ ಇದೆ. ಹಾ, ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀನಿ. 1 to 240 ನಂಬರ್ ಹೇಳ್ಬಿಡಿ. ಒಂದು 17. ಯಾಕಂದ್ರೆ ಯಾವಾಗಲೂ ಕೂಡ ಜಾತಕ ಅಂತಕ್ಕಂಥದ್ದು ವೀಕ್ಷಕರು ಅರ್ಥ ಮಾಡ್ಕೋಬೇಕು, ಅವ್ರಿಗೆ ಸಂಬಂಧಪಟ್ಟಿದ್ದು ಮಾತ್ರ ಅಲ್ಲಿ ತೋರಿಸುತ್ತೆ. ಈಗ ನನಗೆ ಊಟ ಸಿಗುತ್ತಾ ಅಂತ ನನ್ನ ಜಾತಕ ನೋಡ್ಕೋಬೇಕು, ನನ್ನ ಗಂಡನಿಗೆ ಊಟ ಸಿಗುತ್ತಾ ನನ್ನ ಜಾತಕ ನೋಡ್ಕೊಂಡು ಹೇಳಿ, ಅದು ಬರೋದಿಲ್ಲ ಹಂಗೆ. ಸೊ ಇದ್ರ ಪ್ರಕಾರ ಮಂಗಳ ದಶ ನಡೀತಾ ಇದೆ, 2020ವರೆಗೂ ಇದೆ. ಮಂಗಳ ಇಸ್ ದಿ ಕಾರಕ ಫಾರ್ ಇದು. ಇಲ್ಲಿ ಏನಾಗ್ತಾ ಇದೆ, ಲೋನ್ಗೆ ಟ್ರೈ ಮಾಡಿ ಫಸ್ಟು. ಓಕೆ, ಸಿಕ್ಸ್ ಅಂತಂದಾಗ ಲೋನ್ ಅಂತ ಬರುತ್ತೆ. ಲೋನ್ ಆಗಿದ ತಕ್ಷಣ ಅಲ್ಲಿ ನಿಮಗೆ ಫೈನಲೈಸ್ ಆಗಿಬಿಡುತ್ತೆ. 2026 ಮ್ಯಾಕ್ಸಿಮಮ್ ಟೈಮ್ ಅಂತ ತೋರಿಸ್ತಾ ಇದೆ. ಸಿಕ್ಸ್ ಹೌಸ್ ಇಸ್ ದಿ ಹೌಸ್ ಆಫ್ ಲೋನ್ ಅಂತ ಕರಿತೀವಿ. 2026 ಒಳಗಡೆ, ಅಕ್ಟೋಬರ್ ಒಳಗಡೆ ನೀವು ಮನೆಯಲ್ಲಿ ಒಂದು ತಗೊಳ್ಳೋದೋ ಇರೋದೋ ಆಗುತ್ತೆ. ಒಳ್ಳೇದಾಗಲಿ. ಓಕೆ, ಧನ್ಯವಾದ. ಈಗ ಚೇತನ್ ಅಂತ ದಕ್ಷಿಣ ಕನ್ನಡದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಚೇತನ್ ಅವರು, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆ ಕೇಳಬೇಕು. ಓಕೆ, ನೀವು ಹುಟ್ಟಿದ ದಿನಾಂಕ ಹೇಳಿ. 24/4/1985. ಓಕೆ, ಸಮಯ? ಮಧ್ಯಾಹ್ನ 12 ಗಂಟೆ. ಓಕೆ, ಹುಟ್ಟಿದ ಊರು? ದಕ್ಷಿಣ ಕನ್ನಡ. ಓಕೆ, ಮಾತಾಡಿ ಗುರುಜಿ ಹತ್ರ, ಪ್ರಶ್ನೆ ಕೇಳಿ. ನಮಸ್ಕಾರ. ನಮಸ್ತೆ ಗುರುಜಿ. ಕರೆಕ್ಟ್ ಆಗಿ 12 ಗಂಟೆಗೆ ಹುಟ್ಟಕ್ಕಾಗಲ್ಲ ಸರ್, ನಿಮ್ದು ಟೈಮ್ ತಪ್ಪಿದೆ. ಕರೆಕ್ಟ್ ಆಗಿ ಅಲ್ಲಿ ನೀವು ಏನು ದೇವರು ಕರೆಕ್ಟ್ ಆಗಿ 12 ಆಗಿದ ತಕ್ಷಣ ಪುಷ್ ಮಾಡಿಲ್ಲ ಆಚೆ ಕಡೆ, ನಿಮ್ಮನ್ನ ತಪ್ಪಿದೆ. ನಿಮ್ಮ ಡೇಟ್ ಆಫ್ ಬರ್ತ್ ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೇಕು ನೀವೆಲ್ಲ, ಬಟ್ ನನಗೆ ಸಮಯ ಇಲ್ಲ ಹಾಕೊಳ್ಳಕ್ಕೆ. ಯಾವಾಗಲೂ ಹೇಳ್ತಾ ಇರ್ತೀನಿ ವೀಕ್ಷಕರಿಗೆ, 12 ಗಂಟೆ ಕರೆಕ್ಟ್ ಆಗಿ ಹುಟ್ಟಿದ್ದೀನಿ, 5 ಗಂಟೆಗೆ ಹುಟ್ಟಿದ್ದೀನಿ, ಅದೆಲ್ಲ ಏನು ಸ್ಕೂಲ್ ಬೆಲ್ ಅಲ್ಲ ಅಲ್ಲಿ ಕರೆಕ್ಟ್ ಆಗಿ. ಅಲ್ಲಿ 4:55 ಇರುತ್ತೆ, ಅಥವಾ 11:53 ಇರುತ್ತೆ, 12:04 ಇರುತ್ತೆ, ಅದನ್ನು ಕನ್ಸಿಡರ್ ಮಾಡ್ತೀವಿ. ಕರೆಕ್ಟ್ ಆಗಿ 12 ಅಂದರೆ ಅದು ಮಿರಾಕಲ್. ಅದು ಮಿರಾಕಲ್ ಅಂತಂದ್ರೆ ಅದೇ ನಿಮಗೇನು ಅದೃಷ್ಟ ತಂದು ಕೊಡುತ್ತೆ ಅಂತಲ್ಲ. ಇಲ್ಲ ಸರ್, ನಮ್ಮ ತಾಯಿ ನೋಡಿದ್ದಾರೆ, ಡಾಕ್ಟ್ರು ಅಲ್ಲೇ ಇದ್ದರು, ಎಲ್ಲ ಕರೆಕ್ಟಾಗಿ ನೋಡಿದಾಗ ನಾನು ಆಚೆ ಬಂದಾಗ ಬರೆದಿದ್ದಾರೆ, ದೆನ್ ಇಟ್ ಇಸ್ ಫೈನ್. ಬಟ್ ಇಲ್ಲೇನಾಗುತ್ತೆ ನೋಡಿ, ಎಕ್ಸಾಕ್ಟ್ ನಾನು ಏನಕ್ಕೆ ಹೇಳ್ತೀನಿ ಅಂದರೆ, ಇಲ್ಲಿ ಸ್ಕ್ರೀನಲ್ಲಿ ನೀವು ನೋಡ್ಬೋದು, ದೇರ್ ಇಸ್ ಅ ಲಗ್ನ ವಿಚ್ ಸ್ಟಾರ್ಟೆಡ್ ಅಟ್ 0° 23 minutes 54 seconds ಇಲ್ಲಿ, ವಿಚ್ ಇಸ್ ಜಸ್ಟ್ ಸ್ಟಾರ್ಟೆಡ್. 5 minutes ಬ್ಯಾಕ್ ಅಂತಂದರೆ ಈ ಲಗ್ನ ಬರುತ್ತೆ. ಸೊ ಎಲ್ಲ ಪ್ರೆಡಿಕ್ಷನ್ನು ರಾಂಗ್ ಆಗುತ್ತೆ ಇವತ್ತು. ಯಾಕಂದರೆ ನಾವು ಎಲ್ಲಿ ಲಗ್ನ ಅಂದರೆ, ದಟ್ ಈಸ್ ದಿ ಫಸ್ಟ್ ಹೌಸ್. ಇಲ್ಲಿಂದ ನಾವು 1ನೇ ಮನೆ 2ನೇ ಮನೆ, ಮದುವೆ ಬಗ್ಗೆ ಅಂದರೆ 7ನೇ ಮನೆ ಆಗುತ್ತೆ. ಅದೇ ಮದುವೆ ಇಲ್ಲಿ ತೊಗೊಂಡ್ರೆ ಮದುವೆ ಮನೆ, ಇದು 7ನೇ ಮನೆ ಆಗುತ್ತೆ. ಸೊ ದೇರ್ ಈಸ್ ಡಿಫ್ರೆನ್ಷಿಯೇಷನ್ ಆಫ್ ಪ್ರಿಡಿಕ್ಷನ್ ಆಗಿಬಿಡುತ್ತೆ. ಸೊ ಆದರೂ ಅವ್ರು ಕೊಟ್ಟಿರೋದ್ರಲ್ಲಿ ನನಗೆ ತೊಗೊಳ್ತೀನಿ, ಮತ್ತೆ ಅದನ್ನು ತೊಗೊಂಡು ಹಾಕೊಳ್ಳೋಕ್ಕಾಗಲ್ಲ. ಪ್ರಶ್ನೆ ಕೇಳಿ. ಚಂದ್ರದಶ ನಡೀತಾ ಇದೆ, ಚಂದ್ರ ಮುಗಿತಾ ಇದೆ, ಹೇಳಿ. ಇದ್ರ ಪ್ರಕಾರ ನಾನು ನೋಡ್ಕೊಂಡು ಹೇಳ್ತೀನಿ. ಹೆಲ್ತ್ ವೈಸಲ್ಲಿ ನಿಮಗೆ ಚಂದ್ರದಶದಲ್ಲಿ 4 combination 10 combination ಎಲ್ಲ ರೆಡ್ ಕಾಂಬಿನೇಷನ್ ಇದೆ, ದೀರ್ಘಕಾಲದ ಅನಾರೋಗ್ಯ ಅಂತ ಹೇಳ್ತೀವಿ ಇದನ್ನು. ಹಾಗೆ ನಿಮಗೆ ಮಂಗಳನಲ್ಲಿ 11/5 combination ಇದೆ, ಬದಲಾವಣೆ ಆಗುತ್ತೆ, ಆರೋಗ್ಯ ಚೆನ್ನಾಗಾಗುತ್ತೆ. 2024 ಆಗಸ್ಟ್ ಆದ ನಂತರ ಚೆನ್ನಾಗಿದೆ. ಬಲಗೈಗೆ ಒಂದು ರೆಡ್ ಕಲರ್ ಥ್ರೆಡ್ ಕಟ್ಕೊಳ್ಳಿ ಆರೋಗ್ಯಕ್ಕೋಸ್ಕರ. ಹಾಗೆ 3 ಮುಖದ ರುದ್ರಾಕ್ಷಿ ಹಾಕಿ ಓಂ ನಮೋ ನರಸಿಂಹ ತವದಾಸೋಹಂ ಯಥೇಚ್ಛವಾಗಿ ಹೇಳಿ. ನಿಮ್ಮ ಆರೋಗ್ಯ 21 days ಆದಮೇಲೆ ಚೇತರಿಕೆ ಆಗುತ್ತೆ. ಓಕೆ, ಧನ್ಯವಾದ. ಈಗ ಮತ್ತೊಬ್ರು ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಅಣ್ಣ ಅತ್ತಿಗೆ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಪ್ರಶ್ನಾಶಾಸ್ತ್ರ ತಗೋತೀವಿ. ಹಾ ಓಕೆ, 1 to 249 ತನಕ ನಂಬರ್ ಹೇಳಿ. 88. ಓಕೆ, ಮಾತಾಡಿ ಗುರುಜಿ ಹತ್ರ. ಯಾವ ವಿಚಾರದಲ್ಲಿ ನೋಡಬೇಕು? ಮಗು ಆಗಿಲ್ಲ ಅಂತ ಸರ್. ಚೈಲ್ಡ್ ಬರ್ತ್. ಓಕೆ,
ನಮಸ್ಕಾರ ಗುರುಜಿ, ನಾನ್ ನಿಮ್ದು ಅಡ್ಡ ಅಭಿಮಾನಿ. ಹೌದಾ? 7-8 ವರ್ಷದಿಂದ ನಿಮ್ಮ ಪ್ರೋಗ್ರಾಮ್ ನೋಡ್ತಾನೆ ಇದ್ವಿ, ಯೂಟ್ಯೂಬ್ ಅಲ್ಲೂ ನೋಡ್ತೀವಿ. ಹಾಗೆ ನಿಮ್ ಸ್ಟೂಡೆಂಟ್ ಕೂಡ ನಾನು ಹಸ್ತ ಸಾಮುದ್ರಿಕ ಕಲ್ತಿದ್ದೀನಿ. ಹಸ್ತ ಸಾಮುದ್ರಿಕ ಕಲ್ತಿದ್ರಾ? ಫ್ಯಾಂಟಾಸ್ಟಿಕ್. ನಕ್ಷತ್ರ ನಾಡಿ ಕಲೀರಿ, ಮಿಸ್ ಮಾಡಬೇಡಿ, ಇಲ್ದರೆ ಇಲ್ಲಿ ನಾನು ಹೇಳೋದಿಲ್ಲ. ಇಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆ ಗುರುಜಿ. ನೋಡಿ, ಪ್ರಶ್ನಾಶಾಸ್ತ್ರದಲ್ಲಿ ಸ್ಕ್ರೀನ್ ಮೇಲೆ ಬರ್ತಕ್ಕಂಥದ್ದು ರಾಹು ರೆಟ್ರೋಗ್ರೇಡ್ ಬಂದ್ರೆ ಕಷ್ಟ. ರೆಟ್ರೋಗ್ರೇಡ್ ಅನ್ನೋದು ಒಂದು ಗ್ರಹಗಳಲ್ಲಿ ರೆಟ್ರೋಗ್ರೇಡ್ ಬರಬಾರ್ದು. ರೆಟ್ರೋಗ್ರೇಡ್ ಅಂದ್ರೆ ಡಿಲೇ ಅಂತ ಫಸ್ಟ್ ಬರುತ್ತೆ. ಆಮೇಲೆ ರಾಹುನ ಹೋಗಿ ನಾವು ನೋಡಿದಾಗ ಅಲ್ಲಿ ಏನಾದ್ರು ಫೋರ್ತ್ ಹೌಸು, ಫಸ್ಟ್ ಹೌಸು, ಟೆಂತ್ ಹೌಸ್ ಬಂದರೆ ಮಕ್ಕಳಾಗೋದು ಸ್ವಲ್ಪ ಕಷ್ಟನೇ ಅಂತ ಹೇಳ್ತೀವಿ. ಇಲ್ಲಿ ರಾಹುವಿನ ಕಾಂಬಿನೇಷನಲ್ಲಿ 12 ಅಂತ ಬಂದಿರೋದ್ರಿಂದ ಮಿಸ್ಕ್ಯಾರೇಜ್ ಆಗೋ ಸಾಧ್ಯತೆ ಜಾಸ್ತಿ ಇದೆ. 12th ಹೌಸ್ ಶೋಸ್ ಮಿಸ್ಕ್ಯಾರೇಜ್. ಸೆಕೆಂಡ್ ಹೌಸ್ ಶೋಸ್ ಇದು ಚೈಲ್ಡ್ ಬರ್ತ್ ಕೂಡ. ಮೆಡಿಕಲ್ ಟ್ರೀಟ್ಮೆಂಟ್ಗೆ ಹೋದರೆ ಮಾತ್ರನೇ ಆಗುತ್ತೆ. IOOC ಅಂತ ಏನು ಹೇಳ್ತೀವಿ ಅದಕ್ಕೆ ಹೋಗಲೇಬೇಕು. 12th ಹೌಸ್ ಅಸಿಸ್ಟೆನ್ಸ್ ಆಫ್ ಎ ಡಾಕ್ಟರ್ ಕೃತಕ ವಾಗಿ ಬರ್ತಕ್ಕಂಥದ್ದು ಅಂತ ಹೇಳಿ 12ನೇ ಮನೆ ಬರುತ್ತೆ. ದಯವಿಟ್ಟು ಹಂಗೆ ಹೋಗಬೇಕು, ನ್ಯಾಚುರಲ್ ಆಗಿ ಆಗೋದಿಲ್ಲ. ಒಳ್ಳೆದಾಗ್ಲಿ. ಓಕೆ, ಈಗ ಲಕ್ಷ್ಮಿ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು ಲಕ್ಷ್ಮಿ ಅವರೇ? ಮಗನ ಬಗ್ಗೆ ಮೇಡಮ್. ಓಕೆ, ನಿಮ್ಮ ಮಗ ಹುಟ್ಟಿದ ದಿನಾಂಕ ಹೇಳಿ. 24/10/2009. ಸಮಯ? ಬೆಳಿಗ್ಗೆ 6:15 ಮೇಡಮ್. ಹುಟ್ಟಿದ ಊರು? ಮೈಸೂರು. ಮಾತಾಡಿ ಗುರುಜಿ ಹತ್ರ, ಪ್ರಶ್ನೆ ಕೇಳಿ. ನಮಸ್ಕಾರ. ನಮಸ್ತೆ ಗುರುಜಿ. ನಮಸ್ಕಾರ, ಹೇಳಿಮ್ಮ. ಅದೇ ಮಗನ ಬಗ್ಗೆ ಕೇಳಬೇಕಿತ್ತು, ಅವನು ಓದಿನ ಬಗ್ಗೆ. ಸರಿ, ಈಗ 8ನೇ ಕ್ಲಾಸಾ 9ನೇ ಕ್ಲಾಸಾ? 9ನೇ ಕ್ಲಾಸ್ ಗುರುಜಿ. ಮತ್ತೆ ಕ್ರಿಕೆಟ್ ಆಡ್ತಾ ಇದ್ದಾನೆ, ಕೋಚಿಂಗ್ ಹೋಗ್ತಾ ಇದ್ದಾನೆ. ಕ್ರಿಕೆಟ್ ಕೋಚಿಂಗ್ ಹೋಗ್ತಾ ಇದ್ದಾನಾ? ಹೌದು. ಓಕೆ, ಸೂರ್ಯದ ಈಗ ಶುಕ್ರದಶ ನಡೀತಾ ಇದೆ, ಶುಕ್ರದಶ ಆದ್ಮೇಲೆ ಸೂರ್ಯದಶ. ಅವರು ಬರೆದಿಟ್ಕೊಳ್ಳಿ, ಇವತ್ತು ಫೇಮಸ್ ಕ್ರಿಕೆಟ್ ಆಗ್ತಾರೆ, ಕ್ರಿಕೆಟರ್ ಆಗ್ತಾರೆ ಫೇಮಸ್. ಅದೇ ಲೈನ್ಗೆ ಕಳಿಸಿ. 3rd ಹೌಸ್, 5th ಹೌಸ್, 8th ಹೌಸ್, 10th ಹೌಸ್, 11th ಹೌಸು ಕ್ರಿಕೆಟಲ್ಲಿ ನಂಬರ್ 1. ದಯವಿಟ್ಟು ಬಿಡಬೇಡಿ. ಅಟ್ಲೀಸ್ಟ್ ಸ್ಟೇಟ್ ಲೆವೆಲ್ಗಾರು ಅವನಿಗೆ ಯೋಗ ಸಿಗ್ತಕ್ಕಂಥದ್ದು ಸಿಗುತ್ತೆ. ಅದು ಕೂಡ ಅವ್ರಿಗೆ ಯೋಗ ಇರೋದು 2033ವರೆಗೂ ಮಾತ್ರನೇ. ದಯಮಾಡಿ ಎಜುಕೇಷನ್ ಮಾಡಿಸಿ, ಬಟ್ ಆದರೆ ಸ್ಪೋರ್ಟ್ಸಲ್ಲಿ ಚೆನ್ನಾಗಿ ಮಾಡೋಕ್ಕೆ ಹೇಳಿ. ಸ್ಪೋರ್ಟ್ಸಲ್ಲಿ ಚೆನ್ನಾಗಾಗ್ತಾರೆ, ಯಾಕೆಂದರೆ ಸ್ಪೋರ್ಟ್ಸ್ ಕಾಂಬಿನೇಷನ್ ಅಂತ ಒಂದು 3rd ಹೌಸ್ ಬರುತ್ತೆ. ಯಾರೇ ಸ್ಪೋರ್ಟ್ಸ್, ಎಲ್ಲರೂ ಕ್ರಿಕೆಟ್ ಆಡೋರ್ದೆಲ್ಲ ತೆಂಡೂಲ್ಕರ್ ಆಗಿಲ್ಲ ಅಲ್ವಾ? ಹಾಗೆ ಬೌಲಿಂಗ್ ಮಾಡಿದವರೆಲ್ಲ ಯಾರೋ ಇನ್ನು ಈಗ ಯಾರೋ ಯಾರೋ ಬುಮ್ರಾನೋ ಯಾರು ಫೇಮಸ್ ಗೊತ್ತಿಲ್ಲ, ಅವರಾಗಿಲ್ಲ. ಸೊ ಅದು ಅದರಲ್ಲಿ ಯೋಗ ಅನ್ನೋದು ಇರುತ್ತೆ. ನಾನು ಚೆನ್ನಾಗಿ ಬೌಲ್ ಆಗ್ತೀನಿ ಅಂತ ಯೋಗ, ಅದು ಯೋಗ್ಯತೆ ಅಥವಾ ಯೋಗ ಇವೆರಡನ್ನೂ ನಾವು ಮಿಕ್ಸ್ ಮಾಡಿದಾಗ ಮಾತ್ರ ಬರುತ್ತೆ. ಎಲ್ಲರಿಗೂ ಯಾಕೆ ಅದೃಷ್ಟ ಬರಲ್ಲ? ಮತ್ತೆ ಜನ ತಿಳ್ಕೊಬೇಕು, ನಾನು ಜ್ಯೋತಿಷ್ಯ ನಂಬಲ್ಲ, ನಾನು ಕಷ್ಟಪಟ್ಟರೆ ಎಲ್ಲನೂ ಆಗುತ್ತೆ ಅಂತ ಹೇಳ್ತಾರೆ. ಎಷ್ಟೋ ಜನ ಕ್ರಿಕೆಟಲ್ಲಿ ಎಲ್ಲ ರೀತಿಯೂ ಕಷ್ಟ. ಈಗ ಮ್ಯಾಚ್ ಬೇರೆ ನಡೀತಾ ಇದೆ, ಈಗ ಯಾರೋ ಒಬ್ಬ ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾನೆ ಅಂತ ಹೇಳಿ ಅವನೇ ನಿಲ್ಲಿಸಿರ್ತಾರೆ. ಅವನೇನು 20-30 ಹೊಡೆದು ಔಟ್ ಆಗ್ತಾ ಇರ್ತಾನೆ, ಬಟ್ ಆದರೂ ಅವನೇ ಇರಿಸಿರ್ತಾನೆ. ಇನ್ನು ಅವನಿಗಿನ ಚೆನ್ನಾಗಿ ಆಡೋನು ಹಿಂದೆ ಸ್ವಲ್ಪ ಕಾಯ್ತಾ ಇರ್ತಾನೆ, ಇನ್ನೂ ಹಿಂದೆ ಕಾಯ್ತಾ ಇರ್ತಾನೆ. ಅವನಿಗೆ ಅಲ್ಲಿ ಯೋಗ ಸಿಕ್ಕಿರಲ್ಲ. ಸೊ ಅದಕ್ಕೆ ಯೋಗ್ಯತೆ ಇದ್ದರೂ ಕೂಡ ಯೋಗ ಸಿಗಬೇಕು. ಸೊ ನಮ್ಮ ಹಾರೋಸ್ಕೋಪ್ ಏನು ಮಾಡುತ್ತೆ, ಆ್ಯಡ್ ಮಾಡುತ್ತೆ. ಈಗ ಅವ್ರಿಗೆ ಒಂದು ಅಡ್ವಾಂಟೇಜ್ ಏನಂದರೆ, ಈಗ ಕರೆದಿರೋ ಇವರು ಅವ್ರು ಆ ವ್ಯಕ್ತಿಗೆ ಆ ಹುಡುಗನಿಗೆ ಯೋಗ್ಯತೆ ಇದೆ, ಇಲ್ಲಿ ಯೋಗನೂ ತೋರಿಸ್ತಾ ಇದೆ. ಸೊ ದಟ್ ಟೈಮ್ ಪುಷ್ ಅವ್ರ ಹೆಸರು ಮಾಡೇ ಮಾಡ್ತಾರೆ. ನಾವು ಹೇಳಿರೋದು ಇವತ್ತು 2 ನಿಮಿಷದ ಮರ್ತೋಗಿರ್ತಾರೆ, ಬಟ್ ಅವ್ರದ್ದು ಹೆಸರಾದ್ಮೇಲೆ ನಮ್ಮನ್ನು ಮರ್ತೋಗಿರ್ತಾರೆ ಅವರು, ಅವಾಗ ಗೊತ್ತಾಗುತ್ತೆ ಹಾಗೆ. ಓಕೆ, ಈಗ ಪ್ರವೀಣ್ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ ಪ್ರವೀಣ್ ಅವರೇ. ನಮಸ್ತೆ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆ. ಓಕೆ, ನೀವು ಹುಟ್ಟಿದ ದಿನಾಂಕ ಹೇಳಿ. June 6, 1998. ಸಮಯ? ಸಮಯ ಬೆಳಿಗ್ಗೆ 8ರಿಂದ 8:00. ಪ್ರಶ್ನಾಶಾಸ್ತ್ರ ಹೋಗ್ರಿ, ನಮ್ಮ ಪ್ರೋಗ್ರಾಮ್ ಕರೆಕ್ಟ್ ಆಗಿ ನೋಡಿ ಸ್ವಾಮಿ. ನೀವು ಫಸ್ಟು ದಯವಿಟ್ಟು, ಎಷ್ಟು ಏಜ್ ನಿಮಗೆ? 25 ಸರ್. 25 ಅಂದರೆ ಚಿಕ್ಕ ಹುಡುಗ ಇನ್ನು, ನೀನು ಈಗ ತಾನೇ ಪ್ರೋಗ್ರಾಮ್ ನೋಡ್ತಾ ಇದೀಯಾ. ಆವಾಗ ತಾನೇ ಒಬ್ರಿಗೆ ಹೇಳಿದೆ ಕರೆಕ್ಟಾಗಿ 12 ಗಂಟೆಗೆ ಹುಟ್ಟಕ್ಕಾಗಲ್ಲ ಅಂತ. ನೀನು 8ರಿಂದ 8:30 ಅಂತ ಮತ್ತೆ ಇಲ್ಲಿ ಕತೆ ಹೇಳ್ತಾ ಇದೀಯ ನೀನು ಅಲ್ವಾ? ಕರೆಕ್ಟಾಗಿ ಹೇಳು, ಹೇಳು, ನೀನೇ ಹೇಳು. ಇಷ್ಟೊತ್ತವರೆಗೂ ಇನ್ನೊಬ್ರು ಮಾತಾಡ್ತಾ ಇದೆ ತಾನೆ 12 ಗಂಟೆ ಕರೆಕ್ಟಾಗಿ ಹುಟ್ಟಲ್ಲ ಅಂತ. 8ರಿಂದ 8:30 ತಗೊಂಡ್ರೆ ಹೆಂಗೆ ಹೇಳ್ಬಿಡೋದಕ್ಕಾಗುತ್ತೆ ಆಕ್ಯುರೇಸಿ? ಏನು ಓದಿರೋದು ನೀನು? ಇಂಜಿನಿಯರಿಂಗಲ್ಲಿ ಮ್ಯಾಥಮೆಟಿಕ್ಸು ಮತ್ತು ಟ್ರಿಗ್ನಾಮೆಟ್ರಿಯಲ್ಲಿ ನೀನು ಕ್ಯಾಲ್ಕುಲೇಷನ್ ಮಾಡಿದಾಗ ಸೈನ್ ಥೀಟಾ ಕಾಸ್ ಥೀಟಾ ಹೆಂಗೆ ಬರುತ್ತೆ? ಪರ್ಫೆಕ್ಟಾಗಿ ಬರಬೇಕಲ್ವ ಆನ್ಸರು? ಇಲ್ಲಿ ನಾನು 8ರಿಂದ 8:30 ಅಂದಾಜು ತೊಗೊಳಕ್ಕಾಗತ್ತಾ? ಅದೆಲ್ಲ ಅಲ್ಲಿ ದೇವಸ್ಥಾನದ ಹತ್ರಕ್ಕೆ ಪುರೋಹಿತರು ಮತ್ತು ಕಾಂಪೌಂಡರ್ಗಳು ಮಾಡೋದು. ನಾವು ಆ್ಯಕ್ಯುರೇಟಾಗಿ ಹೇಳಬೇಕು ಅಂದರೆ ನೀವು ಆ್ಯಕ್ಯುರೇಟಾಗಿ ಡೇಟ್ ಆಫ್ ಬರ್ತ್ ಎಂಬ ಕೊಡಬೇಕು. ಇಲ್ಲ ಅಂದರೆ ಪ್ರಶ್ನಾಶಾಸ್ತ್ರ ಏನು ಮಾಡುತ್ತೆ, ಆಕಾಶದಲ್ಲಿರ್ತಕ್ಕಂಥ ಇದು ಗ್ರಹಗಳು ಈ ಟೈಮಲ್ಲಿ ಎಲ್ಲಿದ್ದಾವೆ, ಇಟ್ ವಿಲ್ ಟೇಕ್ ಮಿನಿಟ್ಸ್ ಸೆಕೆಂಡ್ಸ್ ವೈಸ್ ಆ್ಯಂಡ್ ಗಿವ್ ದಿ ಆ್ಯಕ್ಯುರೇಟ್ ಪ್ರಿಡಿಕ್ಷನ್. ಪ್ರಶ್ನಾಶಾಸ್ತ್ರಕ್ಕೆ ಹೋಗಿ, ಪಬ್ಲಿಕ್ ಅವ್ರಿಗೆ ಹೇಳೋದೆಲ್ಲ ಒಂದೇ. ನಿಮಗೆ ಟೈಮು 5 ನಿಮಿಷ 10 ನಿಮಿಷ ವ್ಯತ್ಯಾಸ ಇದ್ದರೂ ಚಿಂತೆ ಮಾಡಿಬಿಡಿ, ಪ್ರಶ್ನಾಶಾಸ್ತ್ರಕ್ಕೆ ಹೋಗಿ, ಆ್ಯಕ್ಯುರೇಟಾಗಿ ಬರುತ್ತೆ. 1-2-14 ನಂಬರ್ ಹೇಳಪ್ಪ. ಎದರ್ಕೋಬೇಡ, ಸುಮ್ಮನೆ ನಿನ್ಗೆ ಹೇಳಿದ್ದಷ್ಟೇ. 1-2-14 ಒಂದು ನಂಬರ್ ಹೇಳು. ಚಿಕ್ಕ ಹುಡುಗ ಇನ್ನೊಂದು ನೀನು.
6 ಏ ನಾನೇನು ಇದು ಪೊಲೀಸ್ ಅಲ್ಲಪ್ಪ ನಾನು ಆರ್ಡಿನರಿ ನಿನ್ನ ಫ್ರೆಂಡ್ ನಾನು 1 to 249 6 ಹೇಳಿ ಏನು ವಿಚಾರ ಏನು ಜಾಬಾ ಹಾಂ ಜಾಬ್ ಬಗ್ಗೆ ಕೇಳಬೇಕಾಗಿ ಜಾಬ್ ಜಾಬ್ಗೆ ಟ್ರೈ ಮಾಡ್ತಾ ಇದ್ದೀನಿ ಆಗುತ್ತೆ ಸರಿ ಓಕೆ ಯಾವ ಜಾಬ್ಗೆ ಗವರ್ನಮೆಂಟ್ ಜಾಬ್ಗೆ ಟ್ರೈ ಗವರ್ನಮೆಂಟ್ ಜಾಬಾ ಓ ಇಂಜಿನಿಯರಿಂಗ್ ಮಾಡಿ ಗವರ್ನಮೆಂಟ್ಗೆ ಹೋಗ್ತೀಯಾ ಗೌರ್ಮೆಂಟ್ ಜಾಬಲ್ಲಿ ಸ್ವಲ್ಪ ಕ್ಯಾಲ್ಕುಲೇಷನ್ ಸ್ವಲ್ಪ ಬೇರೆ ಬರುತ್ತೆ ಕಸ್ಪಲ್ ಅಂತ ಹೋಗ್ತೀವಿ ಆರನೇ ಮನೆ ರಾಹು ರೆಟ್ರೋಗ್ರೇಡ್ ರಾಹು ರೆಟ್ರೋಗ್ರೇಡ್ ನಿಮಗೆ ಗೌರ್ಮೆಂಟ್ ಜಾಬ್ ಸಿಗೋದು ಕಷ್ಟ ರಾಹು ಇರ್ತಕ್ಕಂಥ ನಕ್ಷತ್ರ ಕೇತು ಇನ್ನೊಂದು ಕಾಂಬಿನೇಷನ್ ಫೈನಲ್ ನೋಡ್ತೀವಿ 10-11 ಇದೆಯಾ ಅಂತ ನೋಡ್ತೀವಿ ಇಲ್ಲ ಇಲ್ಲ ಬರಲ್ಲ ಸ್ವಲ್ಪ ಕಷ್ಟ ನೀವು ಇಂಜಿನಿಯರಿಂಗಲ್ಲಿ ಸರ್ವಿಸ್ ಇಂಡಸ್ಟ್ರಿಯಲ್ಲಿ ಫಸ್ಟ್ ಕ್ಲಾಸ್ ಆಗಿರುತ್ತೆ ದಯಮಾಡಿ ಇಂಜಿನಿಯರಿಂಗ್ ಲೈನಲ್ಲೇ ಹೋಗಿ ಯಾಕಂದರೆ 6th ಹೌಸ್ ಇಸ್ ದಿ ಸ್ಟ್ರಾಂಗೆಸ್ಟ್ ಹೌಸ್ ಫಾರ್ ಇದು ಸರ್ವಿಸ್ ಇಂಡಸ್ಟ್ರಿ ಸೊ ಒಂದು ಡೆವಲಪರ್ ಆಗಿ ಹೋಗಿ ಅಥವಾ ಟೆಸ್ಟರ್ ಆಗಿ ಹೋಗಿ ಅಲ್ಟಿಮೇಟ್ ಆಗಿದೆ 6th ಹೌಸ್ ಎಲ್ಲ ನಿಮಗೆ ಡೆವಲಪರ್ ಆಗಿ ನಿಮ್ಮ ಫ್ಯೂಚರ್ ಇದೆ ಚೆನ್ನಾಗಿ ಹಾಗೆ ನೀವು ರಾಹುನ ಕಾಂಬಿನೇಷನ್ ಮುಂದೆ ಬರುತ್ತೆ ಅಬ್ರಾಡಲ್ಲಿ ಲಕ್ಷಾಂತರ ದುಡ್ಡು ಮಾಡ್ತೀರಾ ಹೇಳಿದ ಗೈಡೆನ್ಸ್ ಹೋಗಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನೀನು ಗೌರ್ಮೆಂಟಲ್ಲೇ ಸಾಯ್ತೀನಿ ಅಂದರೆ ತಗೊಳ್ಳಿ ಓಕೆ ಈಗ ಸಚಿನ್ ಅಂತ ಕರೆ ಮಾಡಿದ್ದಾರೆ ನಮಸ್ತೆ ಸಚಿನ್ ನಮಸ್ಕಾರ ಓಕೆ ಯಾರ ಬಗ್ಗೆ ಗುರುಜಿ ನಮಸ್ಕಾರ ನಮ್ಮ ಬಗ್ಗೆ ಕೇಳಬೇಕಿತ್ತು ನಮಸ್ಕಾರ ಗುರುಜಿ ನಿಮ್ದು ಪ್ರೋಗ್ರಾಮ್ ತುಂಬಾ ವಂಡರ್ಫುಲ್ ಆಗಿ ಬರ್ತಾ ಇದೆ ನಿಮ್ದು ವಾಸ್ತು ಕ್ಲಾಸಿಗೆ ನಾನು ಸೇರಬೇಕು ವಾಸ್ತು ಜನವರಿಯಲ್ಲಿ ಇರುತ್ತೆ ಜನವರಿಯಲ್ಲಿ ಇರುತ್ತಾ ಸ್ವಲ್ಪ ವಾಸ್ತು ಇದು ನಾವು ಬೈಟ್ಸ್ ಕೊಡಬೇಕಾದ್ರೆ ನಿನ್ನೆ ಮೊನ್ನೆ ಎಲ್ಲ ಎಲ್ಲ ಕ್ಲಾಸಸ್ಸು ನಾವು ಮಾಡ್ತೀವಿ ಸಿ ಈಸೋಟೆರಿಕ್ ಸಬ್ಜೆಕ್ಟ್ ಅಂತ ಕರೀತಾರೆ ಇದನ್ನು ಜ್ಯೋತಿಷ್ಯ ಅನ್ನೋದು ಒಂದು ಸಬ್ಜೆಕ್ಟ್ ಈಸೋಟೆರಿಕ್ ಅಂತಂದರೆ ಈಗ ನೀವು ಹೇಗೆ ನಾವು ಹಸ್ತಸಾಮುದ್ರಿಕ ಅದು ಫಿಸಿಯಾಲಜಿನೂ ಬರುತ್ತೆ ಫೇಸ್ ರೀಡಿಂಗ್ ಅನ್ನೋದು ಬರುತ್ತೆ ಅಸ್ಟ್ರಾಲಜಿ ಅನ್ನೋ ಸಬ್ಜೆಕ್ಟೇ ಬೇರೆ ಇದು ಆಮೇಲೆ ಪಾಲ್ಮಿಸ್ಟ್ರಿ ಅನ್ನೋ ಸಬ್ಜೆಕ್ಟೇ ಬೇರೆ 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 ರಂಗದಲ್ಲಿರುತ್ತೆ ಓಕೆ ನಿಮ್ಮ ಬಗ್ಗೆ ಏನು ಕೇಳಬೇಕು ಸರ್ ನಮ್ಮದು ವೀಸಾಗೆ ಅಪ್ಲೈ ಮಾಡಿದ್ದಾರೆ ನಮ್ಮ ಕಂಪ್ನಿಯಿಂದ ಅದು ಅಪ್ರೂವ್ 3 and 11 ಹೌಸ್ ಕಾಂಬಿನೇಷನ್ ಬರಬೇಕು 3rd ಹೌಸು ವೀಸಾಗೆ ಅಪ್ಲೈ ಮಾಡಿದಾಗ ಅಪ್ಲಿಕೇಶನ್ನು ಜಾತಕದಲ್ಲಿ 1 to 12 ಮನೆಯಲ್ಲಿ 3ನೇ ಮನೆ ಶೋಸ್ ಡಿನೋಟ್ಸ್ ಅಪ್ಲಿಕೇಶನ್ 11th ಹೌಸ್ ಬರಬೇಕು ಅಲ್ಲಿ ನಿಮಗೆ ರಾಹು ಕೇತು ಶನಿಯ ಕಾಂಬಿನೇಷನ್ನು ಅಂತರ್ಭುಕ್ತಿಯಲ್ಲಿ ಬರಬೇಕು 1 to 249 ಒಂದು ನಂಬರ್ ಹೇಳಿ 1 to 249 ಒಂದು ನಂಬರ್ ಹೇಳಿ 59 59 59 ನವೆಂಬರ್ ಡಿಸೆಂಬರ್ ರಿಸಲ್ಟ್ ಇದೆ ಆಯ್ತು ಆಯ್ತು ನೋಡ್ತೀನಿ ಇಲ್ಲಿ ನೀವು ಕೇಳಿರ್ತಕ್ಕಂಥ ಪ್ರಶ್ನೆಯಲ್ಲಿ ಅಂತರ್ಭುಕ್ತಿಯಲ್ಲಿ ನೋಡ್ತೀವಿ 2024 April ಇಲ್ಲಿ ನಮಗೆ ಅಕ್ಟೋಬರ್ ಸೆಪ್ಟೆಂಬರ್ ರಾಹು ಅಕ್ಟೋಬರ್ 29th ಅಕ್ಟೋಬರಿಂದ ಡಿಸೆಂಬರ್ ರಾಹು ಬರಬೇಕು ನಮಗೆ 22nd ಡಿಸೆಂಬರ್ ಒಳಗಡೆ ನಿಮಗೆ ಬರುತ್ತೆ ಅಲ್ಲಿ ಹೋಗಿ ನೋಡಬೇಕು ನಾನು ಆ್ಯಕ್ಚುಲಿ ರಾಹು ನಾನು ಏನು ಸ್ಪೆಸಿಫೈ ಮಾಡ್ತಾನೆ ಅಂತ ನಾನು ನೋಡಬೇಕು 10th ಹೌಸ್ ಇದು ತೋರಿಸ್ತಾ ಇದೆ 4th ಹೌಸ್ ತೋರಿಸ್ತಾ ಇದೆ ಅಂಡರ್ಗ್ರೌಂಡಲ್ಲಿ 3rd ಹೌಸ್ ತೋರಿಸ್ತಾ ಇದೆ ಅಲ್ಲೂ ಸ್ವಲ್ಪ ಒದ್ದಾಡ್ಕೊಂಡು ಬರುತ್ತೆ ಗ್ರೂಪಲ್ಲೇನೋ ಅಪ್ಲೈ ಮಾಡ್ದಂಗಿದೆ ಕೆಲವ್ರು ಕಳ್ಸೋಕ್ಕೆ 4th ಹೌಸ್ ಅಂದರೆ ಗ್ರೂಪ್ ಅಂತ ಕರಿತೀವಿ ಕರೆಕ್ಟಾ ಕರೆಕ್ಟ್ ಕರೆಕ್ಟ್ ಆ ಗ್ರೂಪಲ್ಲಿ ನಿಮ್ದು ಬರೋದು ಸ್ವಲ್ಪ ಡಿಲೇ ಇದೆ ಸರ್ ಯಾಕೆಂದರೆ ಇಟ್ ಈಸ್ ನಾಟ್ ಇಂಡಿವಿಜುವಲ್ ಹೂ ಹ್ಯಾಸ್ ಸೆಂಟ್ 4th ಹೌಸ್ ಶೋಸ್ ಡಿನೋಟ್ಸ್ ಗ್ರೂಪ್ ಓಕೆ ಇರಲಿ ಸೊ ನಿಮಗೆ ಇಂಡಿವಿಜುವಲ್ ಆಗಿ ಬರಬೇಕು ಅಂದರೆ 3rd ಹೌಸು ಗ್ರೀನ್ ಕಲರ್ ಥ್ರೆಡ್ ದಯವಿಟ್ಟು ಕಟ್ಕೊಳ್ಳಿ ಇವತ್ತೇ ನಾ ಅಥವಾ ನಾಳೆ ಗ್ರೀನ್ ಕಲರ್ ವಿಚ್ ವಿಲ್ ಹೆಲ್ಪ್ ಯು ಟು ಟೇಕ್ ಯು ದೇರ್ 3rd ಹೌಸ್ ನಿಮಗೆ ಅಲ್ಲಿಗೆ ಅವೇ ಫ್ರಮ್ ಹೋಮ್ ಅಂತ ತೋರಿಸುತ್ತೆ ಓಕೆ ಈಗ ರಾಜೀವ್ ಅಂತ ಕರೆ ಮಾಡಿದ್ದಾರೆ ನಮಸ್ತೆ ನಮಸ್ಕಾರ ಯಾರ ಬಗ್ಗೆ ಕೇಳಬೇಕಿತ್ತು ರಾಜೀವ್ ಅವರೇ ಮಗಳು ಬಗ್ಗೆ ಓಕೆ ಮಗಳು ಹುಟ್ಟಿದ ದಿನಾಂಕ ಹೇಳಿ 10/7/2002 ಸಮಯ ಸಮಯ ರಾತ್ರಿ 6:45 ಓಕೆ ಸಂಜೆ ಸಂಜೆ ಓಕೆ ಹುಟ್ಟಿದ ಊರು ಚಿಕ್ಕಮಗಳೂರು ಓಕೆ ಮಾತಾಡಿ ಗುರು ಚಿತ್ರ ಪ್ರಶ್ನೆ ಕೇಳಿ ನಮಸ್ಕಾರ ನಮಸ್ಕಾರ ಅಮ್ಮ ಸರ್ ಹೇಳಿ ಸರ್ ಮದುವೆ ಯಾವಾಗ ಆಗ್ಬೋದು ಅಂತ ಓಕೆ ಹುಟ್ಟಿರ್ತಕ್ಕಂಥದ್ದು ಮಿಥುನ ರಾಶಿ ಧನುರ್ಲಗ್ನದಲ್ಲಿ ಹುಟ್ಟಿದ್ದಾರೆ ಪುನರ್ವಸು ನಕ್ಷತ್ರ ಸದ್ಯಕ್ಕೆ ಶನಿದಶೆ ನಡೀತಾ ಇದೆ 2024ವರೆಗೂ ಚಂದ್ರ ಮತ್ತು ಮಂಗಳ ನೋಡೋಣ ಈಗ ಸದ್ಯಕ್ಕೆ ತುಂಬ ಚೆನ್ನಾಗಿದೆ 2024 February ಅದಾದ ನಂತರ ಬರ್ತಕ್ಕಂಥ ಕಾಂಬಿನೇಷನ್ನು ಸ್ವಲ್ಪ ಅಷ್ಟು ಚೆನ್ನಾಗಿಲ್ಲ ಮ್ಯಾರೇಜ್ಗೆ ಯಾವಾಗಲೂ ಮ್ಯಾರೇಜ್ ಅಂತ ನಾವು ತಗೊಂಡಾಗ ಅಲ್ಲಿ ಗ್ರೀನ್ ಕಲರ್ ಕಾಂಬಿನೇಷನ್ ಯಾವುದಲ್ಲಿದೆ ಅಂದರೆ ಈಗ ಸದ್ಯಕ್ಕೆ ತುಂಬ ಸ್ಟ್ರಾಂಗ್ ಆಗಿದೆ ಸ್ವಲ್ಪ ಏಜ್ 21-22 ಇರೋದ್ರಿಂದ ಅವರು ಒಪ್ಕೊಳ್ತಾರೋ ಇಲ್ಲೋ ಗೊತ್ತಿಲ್ಲ ಈಗ ನೋಡಿ ಇಲ್ಲಿ ಯೋಗ ಅಂತ ಬರುತ್ತೆ ಅವ್ರ ಮನಸ್ಥಿತಿ ಬದಲಾಗಿದೆ ನಾವೇನು ಮಾಡೋಕ್ಕಲ್ಲ ದಿಸ್ ಶೋಸ್ ದಿ ಆಫರ್ಸ್ ಅಸ್ಟ್ರಾಲಜಿ ಅಂದರೆ ಇಟ್ ಈಸ್ ಎ ಮ್ಯಾಟರ್ ಆಫ್ ಆಫರ್ ಅಷ್ಟೇ ಇಟ್ ಈಸ್ ನಾಟ್ ಎ ಕ್ರಿಯೇಟರ್ ಅಷ್ಟೇ ಆಫರ್ ನಾನು ಮದುವೆ ಆಗಬೇಕು ನಾನು ಈಗ ಮದುವೆ ಆಗಬೇಕು ಅಂದಾಗ ಕೆಲವಲ್ಲಿ ಏನು ಬರುತ್ತೆ ಸಿಗ್ತಾ ಇಲ್ಲ ಜಾಸ್ತಿ ನಮ್ಗೆ 1 or 2 ಬರ್ತಾ ಇರ್ತೇವೆ ಅದು ಆಗ್ತಾ ಇಲ್ಲ ಅಂತ ಸೊ ಈಗ ಆಫರ್ಗಳು ಬರುತ್ತೆ ನೆಕ್ಸ್ಟ್ ಆಫರ್ಗಳು ಸ್ವಲ್ಪ ಅಷ್ಟು ಚೆನ್ನಾಗಿಲ್ಲ ಮಂಗಳೂರಿನಲ್ಲಿ ಅದಾದಮೇಲೆ ರಾಹು ಕಾಂಬಿನೇಷನ್ ಚೆನ್ನಾಗಿರೋದ್ರಿಂದ ನನ್ನ ಸಜೆಷನ್ 2025 April ಆದಮೇಲೆ ಅವರಿಗೆ ಫಸ್ಟ್ ಕ್ಲಾಸ್ ಯೋಗ ಬರುತ್ತೆ ಒಳ್ಳೆಯದಾಗಲಿ ಓಕೆ ಧನ್ಯವಾದ ಕರೆ ಮಾಡಿದ್ದಕ್ಕೆ ಈಗ ಮತ್ತೊಬ್ಬರು ಕರೆ ಮಾಡಿದ್ದಾರೆ ನಮಸ್ತೆ ಜ್ಯೋತಿ ಬಾಬು ಅವರ ಧ್ವನಿ ಕೇಳಿಸ್ತಾ ಇದೆಯಾ ನಮಸ್ತೆ ಓಕೆ ಯಾರ ಬಗ್ಗೆ ಕೇಳಬೇಕಿತ್ತು ನನ್ನ ಮಗಳ ಬಗ್ಗೆ ಕೇಳಬೇಕಾಗಿತ್ತು ಓಕೆ ಮಗಳು ಹುಟ್ಟಿದ ದಿನಾಂಕ ಹೇಳಿ
2007 ಸಮಯ ಸಮಯ 4:45 ಓಕೆ ಬೆಳಗ್ಗೆನ ಸಂಜೆನ ಬೆಳಗ್ಗೆರೆ ಓಕೆ ಹುಟ್ಟಿರೋ ಊರು ನಾಕ್ಷಟಿ ಕೊಪ್ಪ ಅಂತೇಳಿ ಹಳೆಯ ಹತ್ರ ಓಕೆ ಮಾತಾಡಿ ಗುರುಜತ್ರ ಯಾವ ತಾಲೂಕು ಬರುತ್ತೆ ಯಾವ ಜಿಲ್ಲೆ ಬರುತ್ತೆ ಕಾರವಾರ ತಾಲೂಕು ಜಿಲ್ಲೆ ಬರುತ್ತೆ ಹಳೆಯ ತಾಲೂಕು ಸರಿ ಕಾರವಾರ ಹಾಕೊಂಡಿದ್ದೀನಿ 2-7-2000 ಜಾಬ್ ದಾ ಮದುವೆದ ಮದುವೆ ಬಗ್ಗೆ 2037 ಶನಿ ಶನಿ ದೇಶದಲ್ಲಿ ಕೇತು ಕೇತು ಆದಮೇಲೆ ಶುಕ್ರ ಬರ್ತಾನೆ ಶುಕ್ರ ಮದುವೆ ಕಾರಕ ಶನಿ ಮತ್ತೆ ಕೇತು ಕೇತು ಆದಮೇಲೆ 2024 ನವೆಂಬರ್ ಆದಮೇಲೆ ಮದುವೆ 2024 ನವೆಂಬರ್ ಆದಮೇಲೆ ಅಲ್ಲಿಂದ 6 ತಿಂಗಳೊಳಗೆ ಮದುವೆ ಒಳ್ಳೆದಾಗಲಿ ಓಕೆ ಧನ್ಯವಾದ ಕರೆ ಮಾಡಿದಕ್ಕೆ ಈಗ ಕೊಡಗಿನಿಂದ ವೆಂಕಟೇಶ್ ಅಂತ ಕರೆ ಮಾಡಿದ್ದಾರೆ ನಮಸ್ತೆ ವೆಂಕಟೇಶ್ ಅವರೇ ನಮಸ್ತೆ ಮೇಡಮ್ ಓಕೆ ಯಾರ ಬಗ್ಗೆ ಕೇಳಬೇಕಿತ್ತು ನಮ್ಮ ಬಗ್ಗೆನೆ ಕೇಳಬೇಕಿತ್ತು ಓಕೆ ನೀವು ಹುಟ್ಟಿದ ದಿನಾಂಕ ಹೇಳಿ ಪ್ರಶ್ನೆ ಸಾತ್ರ ಕೊಡ್ತೀನಿ ಮೇಡಮ್ ಓಕೆ 1 ರಿಂದ 249 ತನಕ ನಂಬರ್ ಹೇಳಿ 142 ಓಕೆ ಮಾತಾಡಿ ಓಕೆ ನಮಸ್ಕಾರ ಏನು ವಿಚಾರ ಕೇಳಬೇಕು ನಮ್ಮದು ಬಿಸಿನೆಸ್ ಮಾಡ್ತಾ ಇದೀವಿ ಮಾಡ್ತಾ ಇದ್ದೀರಾ ಓಕೆ ರೈಟ್ ಈಗ ಪ್ರೆಸೆಂಟ್ ಬಿಸಿನೆಸ್ ಸೈಡ್ ಕಸ್ಪಲ್ಲಲ್ಲಿ 7ನೇ ಮನೆ ನಮಗೆ ಬುಧ ಬರ್ತಾ ಇದೆ ಬುಧ ಬಿಸ್ನೆಸ್ ಕಾರಕ ಚೆನ್ನಾಗಿದೆ ಬಿಸ್ನೆಸ್ ಅಲ್ಲಿ 11ನೇ ಮನೆ ಲಾಭನೂ ಬರ್ತಾ ಇದೆ ಆದರೆ ಕೂಡಿಡಕ್ಕೆ ಆಗ್ತಾ ಇಲ್ಲ ಸೆಕೆಂಡ್ ಹೌಸ್ ಇಲ್ಲ ಲಾಭ ಬರ್ತಾ ಇದೆ ಸರ್ ಬಿಸ್ನೆಸ್ ಅಲ್ಲಿ ಆದರೆ ಸೇವಿಂಗ್ಸ್ ಅನ್ನೋದು ಸ್ವಲ್ಪ ಕಷ್ಟ ಯಾಕಂದ್ರೆ ಇಲ್ಲಿ ಸೆಕೆಂಡ್ ಹೌಸ್ ಅನ್ನೋದು ಸೇವಿಂಗ್ಸ್ ಅಂತ ಬರುತ್ತೆ ಸೆಕೆಂಡ್ ಹೌಸ್ ಡಿನೋಟ್ ಮಾಡ್ತಾ ಇಲ್ಲ ಸ್ವಲ್ಪ 9th ಹೌಸ್ ಏನಾರು ಅಡಿಷನ್ ಮಾಡೋಣ ಬಿಸ್ನೆಸ್ ಅಲ್ಲಿ ಅಂತಾನೂ ತಲೆಯಲ್ಲಿ ಇರುತ್ತೆ 9th ಹೌಸ್ ಇಸ್ ಹೌಸ್ ಆಫ್ ಚೇಂಜ್ ಅಂತ ಬರುತ್ತೆ ಇಲ್ಲಿ ನಿಮಗೆ ಲಾಭ ಸ್ವಲ್ಪ ಜಾಸ್ತಿ ಬರಬೇಕು ಅಂತಂದ್ರೆ 12 ಮುಖದ ರುದ್ರಾಕ್ಷಿ ಹಾಕೊಳ್ಳಿ ಒಂದು ಗ್ರೀನ್ ಕಲರ್ ಥ್ರೆಡ್ ಕಟ್ಕೊಳ್ಳಿ ಖಂಡಿತ ಒಳ್ಳೆದಾಗುತ್ತೆ ಓಕೆ ಧನ್ಯವಾದ ಕರೆ ಮಾಡಿದಕ್ಕೆ ಈಗ ಅಮೃತ ಅಂತ ಕರೆ ಮಾಡಿದ್ದಾರೆ ನಮಸ್ತೆ ಅಮೃತ ಅವರೇ ನಮಸ್ತೆ ಓಕೆ ಯಾರ ಬಗ್ಗೆ ಕೇಳಬೇಕಿತ್ತು ನಮ್ಮ ಸ್ನೇಹಿತರ ಬಗ್ಗೆ ಕೇಳಬೇಕಿತ್ತು ಓಕೆ ಅವರ ಹುಟ್ಟಿದ ದಿನಾಂಕ ಹೇಳಿ 4 ಸೆಪ್ಟೆಂಬರ್ 1989 ಓಕೆ ಸಮಯ ಸಮಯ ಬೆಳಗ್ಗೆ 9:15 9:15 ಓಕೆ ಹುಟ್ಟಿದ ಊರು ಬಿಜಾಪುರ ಮಾತಾಡಿ ಗುರುಜತ್ರ ಪ್ರಶ್ನೆ ಕೇಳಿ ನಮಸ್ಕಾರ ಇವ್ರ ಜಾಬ್ ಬಗ್ಗೆ ಕೇಳಬೇಕಿತ್ತು ಗುರುಜಿ ನಾನು ನಿಮ್ಮ ಸ್ಟೂಡೆಂಟ್ ಸೊ ಇವ್ರ ಜಾಬ್ ಕಾಂಬಿನೇಷನ್ ನಂಗೆ ಸ್ವಲ್ಪ ಅಷ್ಟಾಗಿ ಅರ್ಥ ಆಗ್ಲಿಲ್ಲ ಜಾಬ್ ಅಲ್ಲಿ ಸ್ವಲ್ಪ ಟ್ರಬಲ್ಸ್ ಇದೆ ಅಂತ ಗೊತ್ತಾಯ್ತು ಅದಕ್ಕೆ ಅನ್ಸುತ್ತೆ ನಿಮ್ಮ ಟ್ರಬಲ್ಸ್ ಇದೆ ಅಂತ ಗೊತ್ತಾಯ್ತಲ್ವಾ 8ನೇ ಮನೆ 11ನೇ ಮನೆಗೆ ಸ್ವಲ್ಪ ಇದಾನ ಮಾಡಬೇಕು ನೋಡಿ ಇಲ್ಲಿ ಮಂಗಳನಲ್ಲಿ 12 ಇದೆಯಲ್ಲ 12 ಬಂದಿರೋದು ಶುಕ್ರನಲ್ಲಲ್ವಾ ಮೊಸರು ದಾನ ಮಾಡಬೇಕಷ್ಟೇ ಇನ್ನೇನು ಮಾಡೋಕ್ಕಾಗಲ್ಲ ಹಾಗೆ ಮಂಗಳ 4 ಸತಿ ರಿಪೀಟ್ ಆಗಿದ್ದಾನೆ 11 ಅಲ್ಲಿ ಒಂದು ಹವಳ ಹಾಕಿ ಒಂದು ರೆಡ್ ಕಲರ್ ಥ್ರೆಡ್ ಹಾಕಿ ಓಂ ನಮೋ ನರಸಿಂಹ ತವದಾಸೋಹಂ ಅಂತ ಯಥೇಚ್ಛವಾಗಿ ಹೇಳಬೇಕು ಈ ಮಂಗಳ ಇರತಕ್ಕಂಥ ಕಾಂಬಿನೇಷನ್ ಸ್ವಲ್ಪ ನೆಗೆಟಿವ್ ಇದೆ ಅದ್ರ ಜೊತೆಗೆ ಜುಪಿಟರಲ್ಲೂ ಕೂಡ 5 ಮತ್ತು 12 ಇದೆ ಈ ಗುರು ಆದ ನಂತರ ಸ್ಯಾಟರ್ನ್ ಬಂದಾಗ ಇನ್ನೂ ಸ್ವಲ್ಪ ಅಷ್ಟು ಚೆನ್ನಾಗಿಲ್ಲ ಜುಪಿಟರ್ ಆದಮೇಲೆ ಸ್ಯಾಟರ್ನ್ ಇನ್ನೂ ವರ್ಸ್ಟ್ ಪೊಸಿಷನ್ಗೆ ಹೋಗುತ್ತೆ ಏನು ಮಾಡೋಕ್ಕಾಗಲ್ಲ ಸ್ವಲ್ಪ ಆ 12 ಪೊಸಿಷನ್ನ ನೀವು ಸ್ವಲ್ಪ ದಾನ ಮಾಡ್ಕೊಂಡಿರಬೇಕು ಅಂದರೆ ಮುಂದೆ ಶನಿದಶ ಬಂದಾಗ ಮೊಸರು ದಾನ ಮಾಡ್ತಾ ಇರಬೇಕು ಸಮಾಧಾನದಿಂದಿರಬೇಕು ಇಲ್ಲ ಅಂದರೆ ಬಿಸ್ನೆಸ್ ಗಿಸ್ನೆಸ್ ಕೈ ಹಾಕಿ ಸುಟ್ಕೊಳ್ತಾರೆ ಅವರು ಯಾಕಂದರೆ ಬಿಸ್ನೆಸ್ ಮೈಂಡ್ ಬರುತ್ತೆ ಅವ್ರಿಗೆ ನೆಕ್ಸ್ಟು ಕೈ ಸುಟ್ಕೊಂಡ್ಬಿಡ್ತಾರೆ ಕೇರ್ಫುಲ್ ಆಗಿರಬೇಕು 2026 ಆದಮೇಲೆ ಅಷ್ಟು ಚೆನ್ನಾಗಿಲ್ಲ ಮಲ್ಟಿನ್ಯಾಷನಲ್ ಕಂಪ್ನಿಲಿ ಇದ್ದರೆ ಸ್ವಲ್ಪ ಒಳ್ಳೆಯದಾಗುತ್ತೆ 12th ಹೌಸ್ ಬಂದಾಗ ಮಲ್ಟಿನ್ಯಾಷನಲ್ ಕಂಪ್ನಿ ಇಲ್ಲ ಅಂದರೆ ಅವ್ರಿಗೇನಾದರೂ ನಮಗೆ ಅಬ್ರಾಡ್ ನಾನು ಮಾಡೋ ಕೆಲಸಕ್ಕೆ ಅಬ್ರಾಡ್ಗೆ ಹೋಗಿರ್ಬೋದು ಅಂತಂದರೆ ಅಬ್ರಾಡಲ್ಲಿ ಹೆಲ್ಪ್ ಆಗಿಬಿಡುತ್ತೆ ಅಷ್ಟೇ ಓಕೆ ಧನ್ಯವಾದ ಕರೆ ಮಾಡಿದ್ದಕ್ಕೆ ವೀಕ್ಷಕರೇ ಈಗಾಗಲೇ ಪಂಡಿತ್ ದಿನೇಶ್ ಗುರೂಜಿ ಅವರ ಕೈಯಿಂದ ಸಾಕಷ್ಟು ಜನ ವಿದ್ಯಾರ್ಥಿಗಳು ಜ್ಯೋತಿಷವನ್ನು ಕಲ್ತ್ಕೊಂಡಿದ್ದಾರೆ ಕೇವಲ 15 ದಿನದಲ್ಲಿ ಅವರು ಜ್ಯೋತಿಷವನ್ನು ಹೇಳ್ಕೊಡ್ತಾರೆ ಹಾಗೆ 15 ದಿನದಲ್ಲಿ ಜ್ಯೋತಿಷವನ್ನು ಕಲ್ತಿರುವಂಥ ವಿದ್ಯಾರ್ಥಿಗಳು ತಮ್ಮ ಒಪಿನಿಯನ್ ಅನ್ನು ಶೇರ್ ಮಾಡ್ಕೊಂಡಿದ್ದಾರೆ ಬನ್ನಿ ನೋಡೋಣ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರುಜಿ ಅವ್ರು ಏನ್ ಹೇಳ್ಕೊಡ್ತಿದ್ದಾರೆ ಅದು ನಿಧಾನಕ್ಕೆ ಎಲ್ಲಾರ್ಗು ಅರ್ಥ ಆಗ್ತಾ ಇದೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ವರ್ಗೂ ಇದೆ ಆಪ್ ನೋಡ್ಕೊಂಡು ನಾವು ಹೆಂಗೆ ಕಲಿಬಹುದು ಅಂತ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ತಿದ್ರೆ ನಿಜವಾಗ್ಲೂ ಅರ್ಥ ಆಗತ್ತೆ ನಮ್ ಪ್ರಶ್ನೆ ಏನಿತ್ತು ನಾವು ನೋಡ್ಕೋಬಹುದು ನಮ್ ಬಗ್ಗೆ ಫ್ಯೂಚರ್ ಏನಿದೆ ಅದನ್ನ ನಾವು ನೋಡ್ಕೋಬಹುದು ಎಸ್ ಗುರುಜಿ ಸಾಕಷ್ಟು ವಿಚಾರವನ್ನ ಹೇಳ್ಕೊಟ್ರೆ ಇವತ್ತಿನ ಸಂಚಿಕೆಯಲ್ಲಿ ಹಾಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ಧನ್ಯವಾದ ಒಳ್ಳೆದಾಗಲಿ 23 ನವೆಂಬರ್ ನಮ್ಮ ಹೊಸ ಕ್ಲಾಸ್ ಇರತಕ್ಕಂಥದ್ದು ಜಾಯಿನ್ ಆಗಿ ಖಂಡಿತ ಗೊತ್ತಾಗುತ್ತೆ ಆದರೆ ಹಣೆಬರ ಬದಲಾಯಿಸೋಕ್ಕಾಗಲ್ಲ ಆದರೆ ನಮಗೆ ಕಾನ್ಫಿಡೆನ್ಸ್ ಬರುತ್ತೆ ಅಷ್ಟು ಮಾತ್ರ ಹೇಳ್ತೀನಿ ನಮಸ್ಕಾರ
ಓಕೆ ವೀಕ್ಷಕರಿಗಾಗಲೇ ಗುರುಜಿ ಹೇಳಿದ ಪ್ರಕಾರ ಮುಂದಿನ 23ರಂದು ಕ್ಲಾಸಸ್ ಕೂಡ ಇದೆ, ಆ ಕ್ಲಾಸಸ್ಗೆ ನೀವು ಅಟೆಂಡ್ ಆಗ್ಬೋದು ಅಂತ ಹೇಳ್ತಾ ಈ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರೋ ವಿಸ್ತಾರ ನ್ಯೂಸ್, ಇದು ನಿಖರ ಜನಪರ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ.